ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಸಮ್ಮರ್ ಸ್ಪೆಷಲ್ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾವು ಕಸ್ಟರ್ಡನ್ನು ರೆಡಿ ಮಾಡಿಕೊಳ್ಳುವ. ಕಸ್ಟರ್ಡ್ ಮಾಡಲು ನಾನಿಲ್ಲಿ ದೊಡ್ಡ ಗ್ಲಾಸಿನಲ್ಲಿ 1.5 ಗ್ಲಾಸಿನಷ್ಟು ಹಾಲನ್ನು ತೆಕ್ಕೊಳ್ತಾ ಇದ್ದೇನೆ. ಚಿಕ್ಕ ಗ್ಲಾಸಲ್ಲಿ ಆದರೆ 3 ಗ್ಲಾಸ್ ಹಾಲು. ಈಗ ಇಲ್ಲಿ 1.25 ಗ್ಲಾಸಿನಷ್ಟು ಹಾಲನ್ನು ಚೆನ್ನಾಗಿ ಕುದಿಸಬೇಕು. ಈಗ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಒಂದು ಬೌಲಲ್ಲಿ 2 ಟೇಬಲ್ಸ್ಪೂನ್ನಷ್ಟು ಕಸ್ಟರ್ಡನ್ನು ತೆಕ್ಕೊಂಡಿದ್ದೇನೆ. ಈಗ ಇದಕ್ಕೆ 1/2 ಗ್ಲಾಸ್ನಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಯಾವುದೇ ಗಂಟುಗಳಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ಮಿಕ್ಸ್ ಮಾಡಿಟ್ಟ ಕಸ್ಟರ್ಡನ್ನು ಇದಕ್ಕೆ ಹಾಕಿಕೊಳ್ಬೇಕು. ಕಸ್ಟರ್ಡ್ ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿಸಬೇಕು, ಇಲ್ಲದಿದ್ದರೆ ಅದು ಗಂಟುಗಳಾಗ್ತದೆ. ಈಗ ಇದಕ್ಕೆ 1/2 ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ಇನ್ನೂ ಸಿಹಿ ಬೇಕು ಅಂತ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು. ಇದು ಕುದಿದಷ್ಟು ಥಿಕ್ ಆಗ್ತಾ ಹೋಗ್ತದೆ. ನೋಡಿ, ಇದು ಇಷ್ಟು ದಪ್ಪ ಆದರೆ ಸಾಕು. ಇನ್ನು ಇದರ ಬಿಸಿ ಎಲ್ಲ ಆರಿ ತಣ್ಣಗಾಗಬೇಕು. ಇದೀಗ ಬಿಸಿ ಎಲ್ಲ ಆರಿತು. ಇನ್ನಿದನ್ನು 2 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಡಬೇಕು. ನಾವು ಗ್ಯಾಸ್ ಆಫ್ ಮಾಡಿದ ಮೇಲೆ ಆವಾಗವಾಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಕೆನೆ ಕಟ್ಟಿಕೊಳ್ತದೆ. ನಾನಿಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಆ್ಯಪಲ್, ದ್ರಾಕ್ಷಿ, ದಾಳಿಂಬೆ ತಗೊಂಡಿದ್ದೇನೆ. ಈಗ ಈ ಫ್ರೂಟ್ಸನ್ನೆಲ್ಲ ಒಂದು ಬೌಲಿಗೆ ಹಾಕಿಕೊಳ್ಬೇಕು. ಫ್ರೂಟ್ಸನ್ನೆಲ್ಲ ಬೌಲಿಗೆ ಹಾಕಿದ ಮೇಲೆ ಕೋಲ್ಡ್ ಆಗಿರುವ ಕಸ್ಟರ್ಡನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ದರೆ ಇದಕ್ಕೆ ಇನ್ನೂ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಕಸ್ಟರ್ಡ್ ವಿತ್ ಐಸ್ ಕ್ರೀಮ್ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೇನೆ, ಹಾಗಾಗಿ ಇದಕ್ಕೆ ಜಾಸ್ತಿ ಶುಗರನ್ನು ಹಾಕ್ತಾ ಇಲ್ಲ. ಐಸ್ ಕ್ರೀಮ್ ಹೇಗಿದ್ರೂ ಸ್ವೀಟಾಗಿಯೇ ಇರ್ತದೆ ಅಲ್ವಾ, ಹಾಗಾಗಿ ತುಂಬ ಸ್ವೀಟ್ ಬೇಡ ಅಂತ ಕಡಿಮೆ ಹಾಕಿದ್ದು. ಇನ್ನು ಸರ್ವ್ ಮಾಡುವ. ಸರ್ವಿಂಗ್ ಬೌಲಿಗೆ ಸ್ವಲ್ಪ ಐಸ್ ಕ್ರೀಮನ್ನು ಫಸ್ಟಿಗೆ ಹಾಕಿಕೊಳ್ಬೇಕು. ಆಮೇಲೆ ಮಾಡಿಟ್ಟಂತಹ ಕಸ್ಟರ್ಡ್ ಫ್ರೂಟ್ ಸಲಾಡನ್ನು ಇದರ ಮೇಲ್ಗಡೆ ಹಾಕಿಕೊಳ್ಬೇಕು. ಕಸ್ಟರ್ಡ್ ಫ್ರೂಟ್ ಸಲಾಡ್ ಹಾಕಿದ ಮೇಲೆ ಅದರ ಮೇಲೆ ದ್ರಾಕ್ಷಿ, ಗೋಡಂಬಿ ಸ್ವಲ್ಪ ಹಾಕಿಕೊಳ್ಬೇಕು. ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ ಮೇಲೆ ಅದರ ಮೇಲೆ ಪುನಃ ಐಸ್ ಕ್ರೀಮನ್ನು ಹಾಕಿ ಒಂದು ಚೆರ್ರಿ ಇಟ್ಟು ಅಲಂಕರಿಸಿದರೆ ಸಮ್ಮರ್ ಸ್ಪೆಷಲ್ ಫ್ರೂಟ್ ಸಲಾಡ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟಲ್ವಾ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.